ಅದು ಅವ್ರಿಗೆ ಅರ್ಥ ಆಗ್ಬೇಕು. ನನ್ನ ತಂದೆಯವರಾಗಿರ್ಬೋದು, ತಾಯಿಯವರಾಗಿರ್ಬೋದು, ನಾನಾಗಿರ್ಬೋದು, ಯಾವುದೇ ಒಂದು ನಮಗೆ ಅಧಿಕಾರ ಸಿಗದೇ ಇದ್ರು ನಾವು ಹಗಲು ರಾತ್ರಿ ದುಡ್ದಿದೀವಿ. ನನಗೆ ಅವಕಾಶಗಳು ಸಿಕ್ಕಿದೆ, ನಮಗೆ ಇರೋಂಥ ಒಂದು ಟ್ಯಾಲೆಂಟಿಂದ ಅವ್ರು ಅವಕಾಶಗಳು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಯಾವುದೇ ರೀತಿ ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ಇವತ್ತಿನ ದಿನ ಎಲೆಕ್ಟ್ರಾಲ್ ರೋಲಲ್ಲಿ ಅವಕಾಶ ಮಾಡಿಕೊಡದೇ ಇರೋದಕ್ಕೆ ನಾವು ಈ ಒಂದು ಉದ್ದೇಶದಾಗ, ನಮ್ಮ ಅಧ್ಯಕ್ಷರು ನನ್ನ ಬಂದು ಭೇಟಿ ಮಾಡಲಿಲ್ಲ, ಆದರೆ ನನಗೆ ಫೋನ್ ಮುಖಾಂತರ ಮಾತಾಡಿದ್ರು. ಬಟ್ ಅವ್ರದ್ದು ಎಷ್ಟು ಮಾತ್ರ ನನ್ನ ಜೊತೆಗೆ ನಿಂತ್ಕೊಂತೀನಿ ಅಂತ ಹೇಳಿದ್ರು, ಪಾಪ ಪ್ರಯತ್ನ ಪಟ್ಟರು. ಆದರೆ ಕಾಂಗ್ರೆಸ್ ಪಕ್ಷ ಯಾಕೋ ನಮ್ಮ ಕೈ ಹಿಡಿಲಿಲ್ಲ, ನಾವು ಬೇಕಿಲ್ಲ ಅನ್ಸುತ್ತೆ ಅವ್ರಿಗೆ. ಹೇಳೋದೊಂದು ಮಾಡೋದೊಂದು ಕಾಂಗ್ರೆಸ್ ಪಕ್ಷ ಅಂತ ಅನಿಸ್ತಾ ಇದೆ ನನಗೆ. ನಮ್ಮ ಕೈಯಲ್ಲಿ ಸಂಘಟನೆ ಮಾಡ್ಕೊತಾರೆ. ನನಗೆ ಏನು ಬೇಸರ ಆಗಿದೆ ಅಂದರೆ, ನಾನು ಆ್ಯಕ್ಚುಲಿ ಯಾವ ಪಕ್ಷದ ವಿರುದ್ಧವಾಗೂ ನಾನು ಯಾವತ್ತು ನಮ್ಮ ಪಕ್ಷದ ವಿರುದ್ಧವಾಗಂತೂ ನಾನು ಮಾತಾಡಿರಲಿಲ್ಲ. ಇವತ್ತಿನ ದಿನ ನನಗೆ ಏನು ಬೇಜಾರಾಗಿದೆ ಅಂದರೆ, ನಾವು 150 ಜನ ಪದಾಧಿಕಾರಿಗಳಿದ್ದೀವಿ, ಅದರಲ್ಲಿ 15 ಜನ ನಾವು ಆಕಾಂಕ್ಷಿಗಳಿದ್ವಿ ಕಾಂಗ್ರೆಸ್ ಪಕ್ಷದಿಂದ, ಯು ಕಾಂಗ್ರೆಸ್ಸಲ್ಲಿ. ಆದರೆ ಒಂದು ಅಭ್ಯರ್ಥಿಗೂ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿಲ್ಲ. ಯಾವ ರೀತಿಯಾಗಿ ಅವರು ಯಾಕೆ ಹೀಗೆ ನಡೆಸ್ಕೊಂಡು ಹೋಗಿದ್ದಾರೆ ಅಂತ ನಮಗೂ ಯಾರಿಗೂ ಅರ್ಥ ಆಗಿಲ್ಲ. ಅದಕ್ಕೆ ನನಗೂ ನೋವಾಗಿದೆ, ನನ್ನ ಗೊತ್ತು ಬೇರೆಯವ್ರಿಗೂ ನೋವಾಗಿದೆ. ಆದರೆ ಅವ್ರು ಯಾರೂ ಮಾತಾಡಲ್ಲ, ಯಾಕಂದರೆ ಅವ್ರಿಗೆ ಪಾಪ ನನ್ನ ಥರ ಏನೋ ಈ ಥರ ಅವಕಾಶ ಸಿಗಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವ್ರು ಇನ್ನೂ ಅಲ್ಲೇ ಉಳಿದಿದ್ದಾರೆ. ನನ್ನ ತಂದೆಯವ್ರ ತರ ನಾನು ಅವ್ರ ತಂದೆ ನೋಡಿ, ಅಧಿಕಾರ ಮತ್ತೆ ಎಲ್ಲ ಸೆಕೆಂಡ್ರಿ, ನಾನು ಅವ್ರ ಮಗಳು. ಸೊ ಅವರು ಹೇಳ್ಕೊಟ್ಟ ದಾರಿಯಲ್ಲಿ ನಾನು ಹೋಗ್ತೀನಿ. ನನ್ನ ತಂದೆ ಒಳ್ಳೆ ದಾರಿನೇ ಇಟ್ಕೊಳ್ತಾರೆ, ಅದೇ ದಾರಿಯಲ್ಲಿ ನಾನು ಅವ್ರಿಗೆ ಆನ್ಸರ್ ಕೊಡ್ತೀವಲ್ವಾ. ನಾಳೆ ನಾಮಿನೇಷನ್ ಅಲ್ಲ, ನಾಮಿನೇಷನ್ ದಿನ ನಾವು ತುಂಬಾ ಸೈಲೆಂಟ್ ಆಗಿ ಹೋಗಿ ಪೂಜೆ ಮಾಡಿ ನಾಮಿನೇಷನ್ ಸಲ್ಸ್ ಬರ್ತೀವಿ. ನಾವು ಚುನಾವಣೆಯಲ್ಲಿ ಮತ್ತೆ ರಿಸಲ್ಟ್ ದಿನ 13ನೇ ತಾರೀಕು ರಾಜಗೋಪಾಲ್ ರೆಡ್ಡಿ ಅವ್ರ ಶಕ್ತಿಯನ್ನು ನಾವು ತೋರಿಸ್ತೀವಿ. ನಾವು ನಿಮ್ಮ ಬಳಿ ಬರ್ತಾ ಇದ್ದೀವಿ ಮತವನ್ನ ಕೇಳಕ್ಕೆ. ನನ್ನ ತಂದೆಯವ್ರಿಗೆ ನೀವು ಎಲ್ಲರೂ ನಮಗೆ ಆಶೀರ್ವಾದವನ್ನು ನೀಡಬೇಕು, ನಮ್ಮನ್ನ ಬೆಂಬಲಿಸಬೇಕು. ನೀವು ನಮ್ಮ ಜೊತೆಗೆ ಇದ್ದೀರಾ ಅಂತ ನಾವು ನಂಬಿ ನಿಮ್ಮ ಜೊತೆಗೆ ಬರ್ತಾ ಇದ್ದೀವಿ. ನಿಮ್ಮ ಮನೆ ಬಾಗ್ಲಿಗೆ ಬರ್ತೀವಿ, ನೀವು ನಮಗೆ ಆಶೀರ್ವಾದ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ. ಈ ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ ಆ ಪಕ್ಷ ಜೊತೆಗೆ ನಾವು ಫೈಟ್ ಮಾಡ್ತೀವಿ.